25 ದಿನಗಳ ಕಾಲ ಸತತವಾಗಿ ಈ ಪರಿವರ್ತನೆ ಯಾತ್ರೆಯನ್ನು ಮುಗಿಸಿ ಇವತ್ತೇನು ಈ ನಮ್ಮ ಪ್ಯಾಲೆಸ್ ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ. ನಮ್ಮ ಮಲ್ಲೇಶ್ವರಂನಿಂದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಶಾಸಕರು, ಹಾಗಾಗಿ ನಮ್ಮ ಕಡೆಯಿಂದ ಒಂದು 80 ಬಸ್ಸು ಟೋಟಲ್ ಮಲ್ಲೇಶ್ವರಂನಿಂದ ಹೋಗ್ತಾಯಿದೆ. ಅದೇ ರೀತಿ ಈಗ ಆಲ್ರೆಡಿ ನಮ್ಮ ಪ್ಯಾಲೆಸ್ ಗ್ರೌಂಡಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರೆ ನಮ್ಮ ನಿರೀಕ್ಷೆ ಮೀರಿ ನರೇಂದ್ರ ಮೋದಿಯವರ ಒಂದು ಈ ಭಾಷಣವನ್ನು ಕೇಳೋದಕ್ಕೋಸ್ಕರ ಜನ ಬರ್ತಾ ಇದ್ದಾರೆ. ನಮ್ಮ ಮಲ್ಲೇಶ್ವರ ವಿಧಾನಸಭೆ ಕ್ಷೇತ್ರದಿಂದ ಶಿವರಾಜ್ ಅವರು ಹೇಳ್ದಂಗೆ 80 ಬಸ್ಸು ಕಳಿಸಿದ್ದೀವಿ ಜನನ, ಹೆಚ್ಚಿನ ರೀತಿಯಿಂದ ಬರ್ತಾ ಇದ್ದಾರೆ. ನಮ್ಮ ಶಾಸಕರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಅವ್ರ ಕಡೆಯಿಂದ ಒಂದು 9 ಬಸ್ಸು ನಮ್ಮ ವಾರ್ಡಿಂದ 10,000 ಜನ ನಮಗೆ ಟಾರ್ಗೆಟ್ ಇದೆ. 10,000 ಜನ ನಮ್ಮ ಕಡೆಯಿಂದ ಸೇರ್ತಾರೆ. ನಿಮಗೆ ನೀವೇನು ನಮ್ಮ ಅಭಿಪ್ರಾಯ ನೀವೇ ಕೇಳಬೇಕು, ನಾವು ನಿಮ್ಮ ಅಭಿಪ್ರಾಯ ಕೇಳಬೇಕು. ಇವತ್ತು ಏನು ನಿರೀಕ್ಷೆಗೆ ಮೀರಿರುವಂಥ ಬಜೆಟ್ ಇತಿಹಾಸದಲ್ಲಿ ಇರುವಂಥ ನಮ್ಮ ರೈತರಿಗೆ ಅದು ಜನಪರವಾದ ಬಜೆಟ್ ಮಾಡಿರೋದ್ರಿಂದ ನಿಸ್ಸಂಕೋಚ ಹೇಳ್ತೀರಿ. ಇದು ಕರ್ನಾಟಕದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಂಡು ಏಕಪಕ್ಷ ನಾವು ಆಡ್ತೀವಿ ಅನ್ನೋದ ಸಂಕೋಚದ ನಿರ್ಭೀತಿಯಿಂದ ಹೇಳೋಕ್ಕೆ ನಾವು ಇವತ್ತು ಈ ಪರಿವರ್ತನೆ ಅರ್ಥ ಮಾಡ್ತೇವೆ. ಅದಕ್ಕೆ ಸಾಥ್ ನಮ್ಮ ಪ್ರಧಾನ ಮೋದಿಯವರು, ಆಗ ನಮ್ಮ ಯಡಿಯೂರಪ್ಪ. ಇದಿಲ್ಲದೇ ನಾವೇ ಏಕಪಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಡಳಿತ ತರುತ್ತೈತೆ ಅನ್ನೋದಕ್ಕೆ ಸಂಕೋಚ ಅಂತ ಹೇಳೋಕ್ಕೆ ನಾವು ದೃಢಪಡ್ತೀವಿ. 80 ಬಸ್ಗಳನ್ನ ಮಾಡಿದ್ದೇವೆ. 8,000 ರಿಂದ 10,000 ಜನವರೆಗೂ ನಿಮಗೆ ಸೇರ್ಪಡೆ ಮಾಡೋಕ್ಕೆ ಇದು ಮಾಡಿದ್ದಾರೆ. ಎಲ್ಲ ಒಳ್ಳೆಯದು, ಏನು ಒಳ್ಳೆ ಕೇಂದ್ರ ಸರ್ಕಾರದಿಂದ ಒಳ್ಳೆ ಜನಪರ ಬಜೆಟೇ ಆಗಿದೆ ಅಂತ ನಮ್ಮ ಅನಿಸಿಕೆ. ಈ ರೈತ ವಿರೋಧಿ ಸರ್ಕಾರನ ಕಿತ್ತೊಗೆಯೋದು ನಮ್ಮ ಗುರಿ. ಮೊದಲೇ ನರೇಂದ್ರ ಮೋದಿ ಅವ್ರಿಗೆ ಭಾರತ್ ಪದಕ್ಕೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ.